ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಫೋಸಿಸ್ ಅಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಸೂಪರ್ ಜಾಬ್ ಅಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಇನ್ಫೋಸಿಸ್ ಅಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಜಾಬ್ ರೋಲ್ ಪೊಸಿಷನ್ ನೇಮ್ ಬಂದು ಪ್ರೋಸೆಸ್ ಎಕ್ಸಿಕ್ಯೂಟಿವ್. ಸೊ ಇದು ಒಂದು ಸೂಪರ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡ್ದಂಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ಬಂದು ನಾನ್ ಟೆಕ್ನಿಕಲ್ ಜಾಬ್. ಬೇಸಿಕಲಿ ಈ ಒಂದು ಜಾಬ್ ರೋಲ್ ಅಲ್ಲಿ ಏನ್ ವರ್ಕ್ ಇರುತ್ತೆ ಅಂದ್ರೆ, ನೀವು ಇನ್ಫೋಸಿಸ್ ಅವರ ಕ್ಲೈಂಟ್ಸ್ ಗೆ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಲೈಕ್ ಅವರಿಗೆ ಏನಾದ್ರು ಕ್ವೈರೀಸ್ ಬಂದ್ರೆ ಆರ್ ಏನಾದ್ರು ಡೌಟ್ಸ್ ಬಂದ್ರೆ ನೀವು ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಲೈಕ್ ಇದು ಬಂದು ಕಸ್ಟಮರ್ ಸಪೋರ್ಟ್ ಜಾಬ್ ಅಂತಾನೆ ತಿಳ್ಕೊಬಹುದು. ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಹೇಳೋದಾದ್ರೆ, ಎನಿ ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಲೈಕ್ ಡಿಗ್ರಿ, ಡಿಪ್ಲೊಮೋ, ಇಂಜಿನಿಯರಿಂಗ್, ಎನಿ ಸ್ಟ್ರೀಮ್ ಇಸ್ ಓಕೆ. ಅಂಡ್ ಆಲ್ಸೋ ನೀವು ಯಾವ ಇಯರ್ ಅಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರು ಓಕೆ, ನೀವು ಈ ಒಂದು ಜಾಬ್ ರೋಲ್ ಗೆ ಅಪ್ಲೈ ಮಾಡಬಹುದು. ಅಂಡ್ ಮುಖ್ಯವಾಗಿ ಈ ಒಂದು ಜಾಬ್ ರೋಲ್ ಗೆ 2.5 lakhs ಪರ್ ಆನಮ್ ಗಂಟೆ ನಿಮಗೆ ಪೇ ಮಾಡ್ತಾರೆ. ಅಂಡ್ ನಿಮಗೆ ಏನಾದ್ರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಸ್ಯಾಲರಿ ನೆಗೋಷಿಯೇಷನ್ ಆರಾಮಾಗಿ ಮಾಡಬಹುದು. ಅಂಡ್ ಮುಖ್ಯವಾಗಿ ನೀವು ಅಪ್ಲೈ ಮಾಡಿದ ತಕ್ಷಣ ನೀವು ಒಂದು ಸ್ಮಾಲ್ ಟೆಸ್ಟ್ ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಅಂಡ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ನೀವು ಆ ಒಂದು ಟೆಸ್ಟ್ ನ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ಹ್ಯಾಂಡಲ್ ಮಾಡಬಹುದು. ಒನ್ಸ್ ನೀವು ಸೆಲೆಕ್ಟ್ ಆದ್ಮೇಲೆ ನಿಮಗೆ ಇನ್ಫೋಸಿಸ್ ಅವರ ಕಡೆಯಿಂದಲೇ ಲ್ಯಾಪ್ಟಾಪ್ ಕಿಟ್ ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ನಾನು ಈ ಒಂದು ವಿಡಿಯೋದಲ್ಲಿ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ರೋಲ್ ಗೆ ಬೇಕಾಗಿರುವ ಫುಲ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದಂಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ವಿಡಿಯೋಗೆ ಹೋಗೋಣ. ಓಕೆ, ಇದು ಇನ್ಫೋಸಿಸ್ ಅವರ ಆಫೀಷಿಯಲ್ ವೆಬ್ಸೈಟ್. ಇಲ್ಲಿ ನೀವು ನೋಡಬಹುದು ಪ್ರೋಸೆಸ್ ಎಕ್ಸಿಕ್ಯೂಟಿವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈ ಒಂದು ಜಾಬ್ ರೋಲ್ ಗೆ ಎರಡು ಲೊಕೇಶನ್ಸ್ ಅಲ್ಲಿ ಜಾಬ್ ನ ರಿಲೀಸ್ ಮಾಡಿದ್ದಾರೆ, ಒಂದು ಬ್ಯಾಂಗ್ಳೂರ್ ಅಲ್ಲಿ ಅಂಡ್ ಇನ್ನ ಒಂದು ಚೆನ್ನೈ ಅಲ್ಲಿ. ಅಂಡ್ ಎಕ್ಸ್ಪೀರಿಯನ್ಸ್ ಬಂದು 0 ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಫ್ರೆಷರ್ಸ್ ಅವರು ಆರಾಮಾಗಿ ಅಪ್ಲೈ ಮಾಡಬಹುದು. ಅಂಡ್ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳೋದಾದ್ರೆ, ಎಫೆಕ್ಟಿವ್ಲಿ ಎಕ್ಸಿಕ್ಯೂಟಿಂಗ್ ಕಾಲ್ಸ್ ಆಫ್ ಕ್ಲೈಂಟ್ಸ್ ಅಂಡ್ ಕಸ್ಟಮರ್ಸ್, ಅಂದ್ರೆ ಇನ್ಫೋಸಿಸ್ ಕಂಪನಿ ಅವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಕ್ಲೈಂಟ್ಸ್ ಅಂಡ್ ಕಸ್ಟಮರ್ಸ್ ಇರ್ತಾರೆ. ನೀವು ಬೇಸಿಕಲಿ ಇನ್ಫೋಸಿಸ್ ಕ್ಲೈಂಟ್ಸ್ ಆರ್ ಕಸ್ಟಮರ್ಸ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಫೇಸ್ ಆಯ್ತು ಅಂದ್ರೆ ನೀವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕಾಗಿರುತ್ತೆ, ಬೈ ವಾಯ್ಸ್ ಪ್ರೋಸೆಸ್ ಆರ್ ನಾನ್ ವಾಯ್ಸ್ ಪ್ರೋಸೆಸ್. ಬಟ್ ನೀವು ಸೆಲೆಕ್ಟ್ ಆದ್ಮೇಲೆ ನಿಮಗೆ ಪ್ರಾಪರ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಎಜುಕೇಶನ್ ರಿಕ್ವೈರ್ಮೆಂಟ್ಸ್ ಬಂದು ಗ್ರಾಜುಯೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ಗ್ರಾಜುಯೇಟ್ಸ್ ಕ್ಯಾಂಡಿಡೇಟ್ಸ್ ಏನ ಅಪ್ಲೈ ಮಾಡಬಹುದು ಅಂದ್ರೆ BSc, BCom, ಡಿಪ್ಲೊಮೋ, ಇಂಜಿನಿಯರಿಂಗ್, ಎನಿ ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸ್ ಆರಾಮಾಗಿ ಅಪ್ಲೈ ಮಾಡಬಹುದು. ಅಂಡ್ ಆಲ್ಸೋ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಒಂದು ಜಾಬ್ ರೋಲ್ ಗೆ. ಅಂಡ್ ಸರ್ವಿಸ್ ಲೈನ್ ಬಂದು BPO ಸರ್ವಿಸ್ ಲೈನ್. ಅಂಡ್ ನಿಮಗೆ ಪ್ರತಿ ಒಂದು ಡೀಟೇಲ್ಸ್ ಹೇಗೆ ವರ್ಕ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಇವರು 2 to 3 months ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ, ಇವಾಗ ಹೆಂಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಇರುವ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಈ ರೀತಿ ಒಂದು ಪೇಜ್ ಪಾಪ್ಅಪ್ ಆಗುತ್ತೆ. ಇಲ್ಲಿ ಕೆಳಗಡೆ ಇರುವ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಆಗಬೇಕು. ಒಂದ್ ಸೈನ್ ಇನ್ ಆದ್ಮೇಲೆ ಇಲ್ಲಿ ಇರುವ ಪರ್ಸನಲ್ ಇನ್ಫಾರ್ಮೇಶನ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಲೈಕ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಫಿಲ್ ಮಾಡಬೇಕು. ಅಂಡ್ ಮುಖ್ಯವಾಗಿ ಸ್ಕಿಲ್ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ಗೆ ಬೇಕಾಗಿರುವ ಸ್ಕಿಲ್ಸ್ ಎಲ್ಲ ಮೆನ್ಷನ್ ಮಾಡಿ, ಲೈಕ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಗುಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ಗುಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಈ ರೀತಿ ಸ್ಕಿಲ್ಸ್ ಇದೆ ಅಂತ ಮೆನ್ಷನ್ ಮಾಡಿ ಇಲ್ಲಿ. ಸೊ ದಟ್ ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ಜಾಬ್ ತುಂಬಾ ಜಾಸ್ತಿ ಆಗುತ್ತೆ. ಇಷ್ಟು ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಇರುವ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ರೀತಿ ಒಂದು ಪೇಜ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಆಡ್ ಮಾಡಬೇಕು, ಲೈಕ್ ಎಕ್ಸ್ಪೀರಿಯನ್ಸ್, ಡೇಟ್ ಆಫ್ ಬರ್ತ್, ಲೊಕೇಶನ್ ಅಂಡ್ ಕರೆಂಟ್ ಎಂಪ್ಲಾಯ್ಮೆಂಟ್. ಅಲ್ಲಿ ನೀವು ಫ್ರೆಷರ್ಸ್ ಆಗಿದ್ರೆ ಇಲ್ಲಿ ಫ್ರೆಷರ್ ಅಂತ ಆಡ್ ಮಾಡಿ. ಆರ್ ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇಲ್ಲಿ ಎಷ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ಮ ರೆಸ್ಯೂಮ್ ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಇರುವ ಅಟ್ಯಾಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮ್ ನ ಸೆಲೆಕ್ಟ್ ಮಾಡಿ ಅಂಡ್ ಅಪ್ಲೋಡ್ ಮಾಡಿ. ಇಷ್ಟೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ಮೇಲೆ ಇಲ್ಲಿ ಇರುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದ್ಮೇಲೆ ಈ ರೀತಿ ಒಂದು ಮೆಸೇಜ್ ಶೋ ಆಗುತ್ತೆ, ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ. ಇಷ್ಟ್ ಮಾಡಿದ್ರೆ ಆಯ್ತು, ನೀವು ಸಕ್ಸಸ್ಫುಲ್ ಆಗಿ ಈ ಒಂದು ಜಾಬ್ ರೋಲ್ ಗೆ ಅಪ್ಲೈ ಮಾಡಿದೀರಾ ಅಂತ. ಅಂಡ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ನಿಮ್ಮ ಪ್ರೊಫೈಲ್ ಅಲ್ಲಿ ನೋಡಬಹುದು. ಅಂಡ್ ಇವರು ಶಾರ್ಟ್ ಲಿಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ದಟ್ ನೀವು ಅಲ್ಲಿಗಂಟ ವೇಟ್ ಮಾಡಬೇಕು. ಅಂಡ್ ನಿಮ್ಮ ಇಮೇಲ್ ಇನ್ ಬಾಕ್ಸ್ ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತೀರಿ. ಸೊ ದಟ್ ನಿಮಗೆ ಇನ್ಫೋಸಿಸ್ ಅವರ ಕಡೆಯಿಂದ ಇಮೇಲ್ ಬಂದಿದ್ರೆ ನೀವು ತಕ್ಷಣ ರಿಪ್ಲೈ ಮಾಡಬಹುದು. ಸೊ ಇದು ಒಂದು ಸೂಪರ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮಿಸ್ ಮಾಡದೆ ಅಪ್ಲೈ ಮಾಡಿ. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.